ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಸಾಕಷ್ಟು ಕುತೂಹಲ ಕೆಡೆಮಾಡಿಕೊಟ್ಟಿತ್ತು ರೆಡ್ಡಿಯ ನಡೆ ಈಗ ಫೈನಲಿ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಬಿಜೆಪಿಯಲ್ಲೇ ಉಳ್ಕೊಳ್ತಾರೇನೋ ಅನ್ನುವಂತ ಲೆಕ್ಕಾಚಾರಗಳಿತ್ತು ಅದು ಯಾವುದು ಕೂಡ ಫಲಿಸಿಲ್ಲ ಏಕೆಂದರೆ ಅವರ ಸ್ನೇಹಿತರು ಮತ್ತೆ ಸಹೋದರರು ಸಾಕಷ್ಟು ಹರಸಾಹಸ ಪಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ವರ್ಕೌಟ್ ಆಗಿಲ್ಲ ಅನ್ನುವಂತದ್ದು ಗೊತ್ತಾಯಿತು ಈಗ ಆಲ್ರೆಡಿ ಬಿಕಾಸ್ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ಟಾರ್ಗೆಟ್ ಕಲ್ಯಾಣ ಕರ್ನಾಟಕ ಅನ್ನುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿಗೆ ಸಡ್ಡು ಹೊಡೆದು ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ರು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಸ್ಥಾಪಿಸೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಘೋಷಣೆ ಮಾಡಿದ್ರು ಬೆಂಗಳೂರಿನಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಘೋಷಣೆ ಮಾಡಿದ್ರು ತಮ್ಮ ಹೊಸ ಪಕ್ಷವನ್ನ ಗಂಗಾವತಿಯಿಂದ ಕಣಕ್ಕಿಳಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೇಳಿದ್ದಾರೆ ಗಾಲಿ ರೆಡ್ಡಿ ಹೊಸ ಪಕ್ಷ ಘೋಷಣೆ ಮಾಡಿದ್ರು ಹಾಗೆ ತಾನು ಎಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿರ್ಧಾರ ಮಾಡಿದ್ದಾರೆ ಗಂಗಾವತಿಯಿಂದ ಶ್ರೀರಾಮುಲು ಮತ್ತೆ ಅವರ ಸಹೋದರರಿಗೆ ಪಕ್ಷಕ್ಕೆ ಆಹ್ವಾನಿಸಿಲ್ಲ ಬೇಕಾದ್ರೆ ಬರ್ಬೋದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಹೊಸ ಪಕ್ಷವನ್ನು ಘೋಷಣೆ ಮಾಡಿ ಅವ್ರ ಮನಸ್ಸಲ್ಲಿದ್ದೆಲ್ಲವನ್ನೂ ಕೂಡ ಹೇಳ್ಕೊಂಡ್ಬಿಟ್ರು ಅವ್ರು ರಾಜಕಾರಣಕ್ಕೆ ಹೆಂಗೆ ಬಂದರು ಯಾರೆಲ್ಲ ನನ್ನ ಜೊತೆಗೆ ನಿಂತಿದ್ರು ಯಾರೆಲ್ಲ ಅದಾದ್ಮೇಲೆ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಇದೆಲ್ಲವನ್ನು ಕೂಡ ಹೇಳ್ತಾ ಹೋದರು ರಾಜ್ಯದಾದ್ಯಂತ ಮನೆ ಮನೆಗೆ ಹೋಗ್ತೇನೆ ರಾಜ್ಯದ ಅಭಿವೃದ್ಧಿ ಗುರಿ ಇಟ್ಕೊಂಡು ಪಕ್ಷವನ್ನು ಸ್ಥಾಪನೆ ಮಾಡ್ತೇನೆ ಬಿಜೆಪಿಗೆ ಸಡ್ಡು ಹೊಡೆದಿದ್ದಾರೆ ಜನಾರ್ದನ್ ರೆಡ್ಡಿ ಏನಾಗಬಹುದು ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಘೋಷಣೆ ಹಿನ್ನೆಲೆಯಲ್ಲಿ ಅನ್ನುವಂಥ ಕುತೂಹಲ ಸಹಜವಾಗಿರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕರ್ನಾಟಕ ರಾಜ್ಯದಲ್ಲಿ ನನ್ನದೇ ಆಗಿರುವಂಥ ಒಂದು ಯೋಚನೆಗಳೊಂದಿಗೆ ಅಂದಿನ ಬಸವಣ್ಣನವರ ಯೋಚನೆಗಳೊಂದಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ನಡುವೆ ಮತಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ರಾಜಕೀಯ ಮಾಡಿ ಅದರ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಯಾರೇ ಮಾಡಿದರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅಣ್ಣ ಬಸವಣ್ಣನ ಒಂದು ಮಾರ್ಗದಲ್ಲಿ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಇವತ್ತು ನಾನು ಬರುವಂಥ ದಿವಸಗಳಲ್ಲಿ ನಾನು ಇಡುವಂಥ ಒಂದು ಹೆಜ್ಜೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಮನೆ ಮನೆಗೂ ಕೂಡ ನಾನು ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ಇವತ್ತು ನಾನು ಹೇಳ್ತಾ ಇದ್ದೇನೆ ನಾನು ಖಂಡಿತವಾಗ್ಲೂ ಕೂಡ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಕೂಡ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದು ಖಚಿತ ಅದರಲ್ಲಿ ಏನು ನಿಮಗೆ ಎರಡು ಮಾತಿಲ್ಲ ನಾನು ಗಂಗಾವತಿ ಕ್ಷೇತ್ರದಲ್ಲಿ ಈಗಾಗಲೇ ಮನೆ ಮಾಡಿದ್ದೀನಿ ವೋಟರ್ ಲಿಸ್ಟಲ್ಲೂ ಕೂಡ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರನೇ ಹಾಗಾಗಿ ನಾನು ಗಂಗಾವತಿ ಕ್ಷೇತ್ರದಿಂದಲೇ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಫಸ್ಟು ಶರಣು ಹಂಪಿ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ರು ಸಾಕಷ್ಟು ಕುತೂಹಲಕ್ಕೆಲ್ಲದಕ್ಕೂ ಕೂಡ ತೆರೆ ಎಳೆದ್ರು ಜನಾರ್ದನ್ ರೆಡ್ಡಿ ಅವರು ಈ ಒಂದು ಸುದ್ದಿಗೋಷ್ಠಿಯ ಹೈಲೈಟ್ಸ್ ಅಂತ ನೋಡೋದಾದ್ರೆ ಏನ್ ಹೇಳ್ಬೋದು ಪೃಥ್ವಿರಾಜ್ ಕಳೆದ 10 ವರ್ಷಗಳಿಂದಲೂ ಕೂಡ ಅಂದ್ರೆ ಕಳೆದ ಒಂದು ದಶಕದಿಂದಲೂ ಕೂಡ ಸಾಕಷ್ಟು ರೀತಿಯಾಗಿ ರಾಜಕೀಯ ಸಕ್ರಣದಲ್ಲಿ ಸಕ್ರಿಯವಾಗಿ ಇದ್ದಿದ್ದಿಲ್ಲ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷದ ಕದವನ್ನ ಪದೇ ಪದೇ ತಡ್ತಾ ಇದ್ರು 2019 ಯಾವಾಗ ಅಮಿತ್ ಶಾ ಹೇಳಿಕೆಯನ್ನ ನೀಡಿದ್ರು ಬಿಜೆಪಿಗೂ ಜನಾರ್ದನ್ ರೆಡ್ಡಿ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಆಗಿಲ್ಲಿಂದಲೇ ಸಾಕಷ್ಟು ರೀತಿಯಂತ ಪ್ರಯತ್ನವನ್ನು ಪಟ್ಟರು ಆದ್ರೆ ಬಿಜೆಪಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಕಾರ್ಯಕ್ಕೆ ಮುಂದಾಗಲಿ ಯಾಕಂದ್ರೆ ನ್ಯಾಷನಲ್ ಲೆವೆಲ್ಗೆ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಅಕ್ರಮ ಗಣಿಗಾರಿಕೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದಲೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿರುವಂತಹ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಕೊನೆಗೂ ಕೂಡ ತಮ್ಮ ರಾಜಕೀಯ ನಡೆ ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಹೊಸ ಪಾರ್ಟಿಯನ್ನ ಕಟ್ತೇನೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ತಾನು ಮಾತ್ರ ಅಲ್ಲ ತನ್ನ ಪತ್ನಿಯವರು ಕೂಡ ಅರುಣಾ ಲಕ್ಷ್ಮಿ ಅವರು ಕೂಡ ಸಕ್ರಿಯವಾದಂತಹ ರಾಜಕಾರಣದಲ್ಲಿ ಇರ್ತಾರೆ ಅಂತೇಳಿ ಅದರಲ್ಲೂ ಕೂಡ ಪ್ರಮುಖವಾಗಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಇಡಿ 2.5 ಗಂಟೆಗಳ ಕಾಲ ಸುದೀರ್ಘ ಸುದ್ದಿಗೋಷ್ಠಿಯಲ್ಲಿ ತಾವು ನಡೆದು ಬಂದ ಹಾದಿ ಮತ್ತು ಸ್ನೇಹಿತ ಶ್ರೀರಾಮುಲು ಅವರ ಜೊತೆಗಿನ ಒಡನಾಟ ಮತ್ತು ಬಿಜೆಪಿ ಪಕ್ಷದ ದೊಂದಿಗೆ ಹೇಗಿದೆ ಮತ್ತು ನಾನು ಏನೆಲ್ಲ ಕೆಲಸಗಳನ್ನು ಮಾಡಿದೆ ಮತ್ತು ಸುಷ್ಮಾ ಸ್ವರಾಜ್ ಅವರ ಬಗ್ಗೆನೂ ಕೂಡ ಸಾಕಷ್ಟು ರೀತಿಯಾಗಿ ಕರ್ಣಾಜನಕ ರೀತಿಯಾಗಿ ಅಂದ್ರೆ ಅಂತಃಕರಣದ ಮಾತುಗಳನ್ನು ಆಡಿ ಅವರು ತಮ್ಮ ಪರಿಸ್ಥಿತಿ ಹೇಗಿತ್ತು ಮತ್ತು ನಾನು ಜೈಲಲ್ಲಿ ಇದ್ದಾಗ ಕುಟುಂಬ ವನವಾಸದ ರೀತಿಯಾಗಿ ಅನುಭವಿಸಿದ ಯಾತನೆ ಪ್ರತಿಯೊಂದನ್ನು ಕೂಡ ಹೇಳಿಕೊಂಡ್ರು ಸೋ ಕೊನೆಗೆ ನಾನು ಅನಿವಾರ್ಯವಾಗಿ ನಾನು ಬಿಜೆಪಿ ಪಕ್ಷವನ್ನ ಬಿಡ್ತಾ ಇದ್ದೇನೆ ಹೊಸ ಪಾರ್ಟಿಯನ್ನ ಕಟ್ತಾ ಇದ್ದೇನೆ ಹೊಸ ಪಾರ್ಟಿಗೆ ಯಾರನ್ನ ಇನ್ವೈಟ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಯಾರನ್ನೂ ಕೂಡ ಇನ್ವೈಟ್ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಪದೇ ಪದೇ ಹೇಳಿದ್ದಾರೆ ಇದರಲ್ಲಿ ಶ್ರೀರಾಮುಲು ಹಿರಿಯ ಸಹೋದರರು ಇಬ್ಬರು ಕೂಡ ಇದ್ದಾರೆ ಸೋಮಶೇಖರ್ ರೆಡ್ಡಿ ಕರುಣಾಕರ ರೆಡ್ಡಿ ಇವರು ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರೋದು ನಾವು ರೆಡ್ಡಿ ಅವರು ಏನಾದರೂ ಪಕ್ಷ ಏನಾದರೂ ಮಾಡಿದ್ರೆ ನಾವು ಪಾರ್ಟಿಗೆ ಹೋಗೋದಿಲ್ಲ ಜಾಯಿನ್ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಮುಂಬರುವಂತ ರಾಜಕೀಯ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಬಂದರೂ ಕೂಡ ಬರಬಹುದು ಬಾರದೇನೂ ಕೂಡ ಅಲ್ಲೇ ಇದ್ದು ಸೇಫ್ ಆಗಿ ಬಿಜೆಪಿ ಪಾರ್ಟಿಯಲ್ಲೇ ಕಾರ್ಯವನ್ನ ನಿರ್ವಹಿಸಬಹುದು ಆದರೆ ಇಲ್ಲಿ ಪ್ರಮುಖವಾದಂತ ವಿಷಯ ಇರೋದು ಜನಾರ್ದನ್ ರೆಡ್ಡಿ ಅವರು ನಾನು ಏಕಾಂಗಿಯಾಗಿ ಪಾರ್ಟಿಯನ್ನು ಕಟ್ತಾ ಇದ್ದೇನೆ ಯಾರ್ಯಾರು ನನ್ನನ್ನು ಬೆಂಬಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತ ಅಂತೇಳಿ ಓಪನ್ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷದ ಮತ್ತು ಪ್ರಭಾವಿ ಪಕ್ಷೇತರ ನಾಯಕರು ಯಾರಾದರೂ ಇದ್ರೆ ಅವ್ರನ್ನೂ ಕೂಡ ಒಳಗೊಳ್ಳಲಿಕ್ಕೆ ಈಗಾಗಲೇ 22 ನಮಗೆ ಇರುವ ಮಾಹಿತಿ ಪ್ರಕಾರ 22 ಕ್ಷೇತ್ರದ ಹೆಸರನ್ನು ಕೂಡ ಕಣಕ್ಕಿಳಿಯುವಂತ ಹೆಸರನ್ನು ಕೂಡ ಫೈನಲೈಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಜನವರಿ 11ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ ಆ ಬೃಹತ್ ಸಮಾವೇಶದ ಪ್ರಮುಖ ಆಕರ್ಷಣೆ ಅಂದ್ರೆ ಜಗನ್ಮೋಹನ್ ರೆಡ್ಡಿ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಲ್ಲಿ ಹೊಸ ಪಾರ್ಟಿಯನ್ನ ಅನಾವರಣ ಮಾಡ್ತಾರೆ ಅಂತಂದ್ರೆ ನಾನು ಏನೇ ಕಾರ್ಯ ಮಾಡಿದ್ರು ಕೂಡ ಬಳ್ಳಾರಿ ನನ್ನ ಹುಟ್ಟೂರು ನನ್ನ ಜನ್ಮಕ್ಷೇತ್ರ ನಾನು ಅಲ್ಲಿಂದನೇ ಪ್ರತಿಯೊಂದನ್ನು ಕೂಡ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿದ್ರು ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರೇ ಹೋಗದೇ ಇರುವಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಸೊ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಸೇರಿದಂತೆ ಉಳಿದ ನಾಯಕರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾರೆ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಇರ್ತಾರೆ ಅಲ್ಲಿ ಪಕ್ಷದ ಲೋಗೋ ಸೇರಿದಂತೆ ಎಲ್ಲವೂ ಕೂಡ ಅನಾವರಣ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಜೆಡಿಎಸ್ ಮಾತ್ರ ನಿಜವಾಗ್ಲೂ ಕಿಂಗ್ ಮೇಕರ್ ಆಗಿ ಕೆಲಸ ಮಾಡ್ತೈತೆ ಯಾಕಂದ್ರೆ 20 ರಿಂದ 30 ಸೀಟ್ ಸಿಕ್ಕರೂ ಕೂಡ ಕಾಂಗ್ರೆಸ್ ಅಥವಾ ಬಿಜೆಪಿ ಜೆಡಿಎಸ್ ಬಾಗಿಲು ತಟ್ಟೋದು ಅನಿವಾರ್ಯ ಆಗಿತ್ತು ಸೊ ಈಗ ಇವ್ರು ಹೇಳ್ತಾ ಇರೋದು ಇವರ ರಾಜಕೀಯ ಲೆಕ್ಕಾಚಾರಗಳು ನಾನು ಕೂಡ ಇದ್ದೇನೆ ಈ ಸ್ಥಾನದಲ್ಲಿ ನಾನು ಕೂಡ ಇದ್ದೇನೆ ನಾನು ಕೂಡ ಕಿಂಗ್ ಮೇಕರ್ ಆಗಬಲ್ಲೆ ಅನ್ನುವಂತ